ಚಾನಲ್ ಇವತ್ತು ನನ್ನ ಪಾರ್ಲರಲ್ಲಿ ಬಂದು ಸಿಂಪಲ್ ಮೇಕಪ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ವಿಡಿಯೋ ಡೀಟೇಲ್ ಆಗಿ ಕೊಡೋಲ್ಲ. ಚಿಕ್ಕ ಪುಟ್ಟ ಕಮ್ಮಿ ಪ್ರೈಸ್ ಪ್ರಾಡಕ್ಟ್ನ ಇಟ್ಕೊಂಡು ಹೇಗೆ ಮೇಕಪ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇವರು ನಿಂತ್ಕೊಂಡಲ್ಲೇ ಥ್ರೆಡ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಇನ್ನು ಇವರೆಲ್ಲ ನಿಂತ್ಕೊಂಡಿದ್ದಾರೆ, ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಈ ಸಿರಮ್ನ ಅಪ್ಲೈ ಮಾಡಿದ್ದೀವಿ. ನಂತರ ಒಂದು ಇದು ಪ್ರೈಮರು, ಸೊ ಮಾಯಿಶ್ಚರೈಸರ್ ಯೂಸ್ ಮಾಡಿಲ್ಲ. ಸೊ ಒಂದು ನಿಮಿಷ ಫ್ಲಾಶ್ ಆಗ್ತಿಲ್ಲ, ಟಚ್ ಮಾಡಿ. ಸೊ ಇವರಿಗೆ ಸಿರಮ್ ಹಾಕಿರೋದ್ರಿಂದ ನೆಸೆಸಿಟಿ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಈ ಪ್ರೈಮರ್ನ ಹಾಕಿದ್ದೀವಿ. ಸೊ ಇವಾಗ ಒಂದು ಕಡೆ ಹೇರ್ ಸ್ಟೈಲ್ ಹೋಗ್ತಿದೆ, ಫ್ಲಾಶಲ್ಲಿ ಮೇಕಪ್ಪು ಸ್ಟಾರ್ಟ್ ಮಾಡಿದ್ದಾರೆ. ಎರಡು ಒಂದೇ ಕೊಟ್ಬಿಟ್ಟವರಲ್ಲ ನಿಮಗೆ. ಸೊ ಫಸ್ಟಿಗೆ ಹೈ ಮೇಕಪ್ನ ಮುಗಿಸಿ ಕ್ವಿಕ್ಕಾಗಿ ಯಾರಾದರೂ ನಿಮ್ಮ ಸಜೆಷನ್ ಕೇಳಿದ್ರೆ, ಯಾರಾದರೂ ಸ್ವಲ್ಪ ಮೆಚೂರ್ಡ್ ಸ್ಕಿನ್ ಇರೋರಾಗ್ಬೋದು ಅಥವಾ ನಾರ್ಮಲಾಗಿ ಯಾರಾದರೂ ಸಡನ್ನಾಗಿ ಮೇಕಪ್ ಕೇಳಿದ್ರೆ ಈ ರೀತಿ ಸಿಂಪಲಾಗಿ ನೀವು ಮಾಡ್ಬೋದು. ಆ ರೀತಿ ಸಿಂಪಲಾಗಿ ಮಾಡೋ ಥರನೇ ತೋರಿಸ್ತಿದ್ದೀವಿ. ಸೊ ಮೊದಲಿಗೆ ಕನ್ಸೀಲರ್ನ ಹಾಕ್ಕೊಂಡಿದ್ದೀವಿ, ನೆಕ್ಸ್ಟು ಹೈ ಮೇಕಪ್ನ ಫಿನಿಶ್ ಮಾಡಿಕೊಂಡು ನಂತರ ಫೇಸ್ಗೆ ಹೋಗ್ತೀವಿ. ಚೆನ್ನಾಗಿಲ್ಲ ಓವರ್ ಮೇಕಪ್ ಆಗ್ಬೋದು ಅಥವಾ ಐ ಶ್ಯಾಡೋ ಜಾಸ್ತಿ ಬೇಡವಂತೆ, ತುಂಬಾ ಲೈಟಾಗಿ ಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವರು ಕೂಡ ನಮ್ಮ ಸ್ಟೂಡೆಂಟೇ, ಜಸ್ಟ್ ಯಾವುದೋ ಫಂಕ್ಷನ್ ಅಟೆಂಡ್ ಮಾಡ್ತಿದ್ರಂತ ವೆರಿ ಸಿಂಪಲ್ ಮೇಕಪ್ನ ಕೇಳಿದ್ದಾರೆ, ಹಾಗಾಗಿ ಈ ರೀತಿ ಮಾಡ್ತಿದ್ದೀವಿ. ಹೇಳ್ಬಿಡಮ್ಮ ಬ್ರಷ್ಷು ಇನ್ನು ಇದು 750ರದ್ದು ಸರಿ ಅಂದ್ರೆ ಇದೆಲ್ಲ ಸೆಲ್ಫ್ ಮಾಡ್ಕೊಳ್ಳಿಕ್ಕೆ ತಗೊಂಡಿರೋ ಪ್ರಾಡಕ್ಟ್ಗಳು. ಸೊ ಹಾಗಾಗಿ ಸ್ವಲ್ಪ ಆಗಿರುತ್ತೆ. ಪಿಗ್ಮೆಂಟೇಶನ್ ಸ್ವಲ್ಪ ಕಾಣಿಸ್ತಿದೆ, ಸೊ ಹಾಗಾಗಿ ಕವರ್ ಮಾಡ್ತಾ ಇದೀವಿ. ಇದರಲ್ಲಿ ಕವರ್ ಆಗ್ತದಲ್ಲ, ಇದು ಯಾವ್ದು ಬ್ರ್ಯಾಂಡ್? ಇದು ಹರ್ಬನ್ ಕಲರ್ ಸೇಮ್ ಬ್ರ್ಯಾಂಡ್. ಸೊ ಇವ್ರದ್ದು ಎಕ್ಸಾಕ್ಟ್ ಸ್ಕಿನ್ ಟೋನ್ನ ತೊಗೊಂಡಿರೋದ್ರಿಂದ ನೀಟಾಗಿ ಕವರ್ ಆಗ್ತಾ ಇದೆ. ಬಟ್ ನಿಮಗೆ ಕೆಲವರಿಗೆ ಈ ಥರ ಬ್ರ್ಯಾಂಡ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನೀವು ಕ್ರೈಲಾನಲ್ಲಿ ಧರ್ಮ ಬರುತ್ತಲ್ಲ ಆರೆಂಜ್ ಕರೆಕ್ಟರು, ಅದರಲ್ಲಿ ಈ ಥರ ಪಿಗ್ಮೆಂಟೇಷನ್ ಎಲ್ಲ ನೀಟಾಗಿ ಕವರ್ ಮಾಡುವ. ಇದರಲ್ಲಿ ಸ್ವಲ್ಪ ಟ್ರಾನ್ಸ್ ಆಗ್ತಾ ಇದೆ ನೋಡಿ, ಲೈಟಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಈ ಥರ ಪಿಗ್ಮೆಂಟೇಷನ್ಗಳಿಗೆಲ್ಲ ನೀವು ಬೇಕಿದ್ರೆ ಕ್ರೈಲಾನ್ ಧರ್ಮ ಪ್ಯಾಲೆಟಲ್ಲಿ ಬರುತ್ತಲ್ವಾ, ಆ ಆರೆಂಜ್ ಕರೆಕ್ಟನ್ನು ಯೂಸ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗೋಲ್ಲ, ಕಂಪ್ಲೀಟ್ ಕವರ್ ಆಗುತ್ತೆ. ಸೊ ಇದರಲ್ಲಿ ನಾರ್ಮಲ್ ಪ್ರಾಡಕ್ಟಲ್ಲಿ ಹೇಗೆ ಮಾಡ್ಬೋದು ಸಿಂಪಲ್ ಮೇಕಪ್ ಅಂತಷ್ಟೇ ತೋರಿಸಿ. ಇದರಲ್ಲಿ ನೀಟಾಗಿ ಇರಲ್ಲ, ಫುಲ್ ಕವರೇಜ್ ಎಲ್ಲ ಇರಲ್ಲ ಇದರಲ್ಲಿ. ಸೊ ಸಿಂಪಲ್ ಅಲ್ವಾ, ಸೆಲ್ಫ್ ಮಾಡ್ಕೊಳ್ಳೋ ಅಂಥದ್ದಲ್ವಾ, ಹಾಗಾಗಿ ಫುಲ್ ಕವರೇಜ್ ಇರಲ್ಲ ಇದರಲ್ಲಿ. ಹಾಗೆ ಫೌಂಡೇಶನ್ ಎಲ್ಲ ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿದ ನಂತರ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾರೆ. ಇದು ಬಂದು ಸೇಮ್ ಅವರು ಯೂಸ್ ಮಾಡಿದ್ರು ಫೌಂಡೇಶನ್, ಅದೇ ಕಂಪ್ನಿದೆ ತೊಗೊಂಡಿದ್ರು. ಇನ್ನು ನೆಕ್ಸ್ಟ್ ಬಂದು ಕಾಂಟೋರು ಬ್ಲಷ್ ಎಲ್ಲ ಮುಗಿದ ನಂತರ ಕಾಜಲ್ ಎಲ್ಲ ಹಾಕ್ತಿದ್ದಾರೆ ಇಲ್ಲಿ. ಕಾಜಲ್ ಬಂದು ಲ್ಯಾಕ್ಮಿ ಕಾಜಲ್ನ ಯೂಸ್ ಮಾಡ್ತಿದ್ದಾರೆ, ಲೈಟಾಗಿ ಅದನ್ನು ಹಾಕಿ ಮತ್ತು ವಾಟರ್ ಲೈನಲ್ಲಿ ಹಾಕಿರೋದು ಇದನ್ನು ಹಾಕಿ. ಹಾಗೆ ಐಲೈನರ್ ಬಂದು ಲ್ಯಾಕ್ಮಿ ಐಲೈನರನ್ನೇ ಯೂಸ್ ಮಾಡ್ತಿದ್ದಾರೆ. ಇದು ತುಂಬಾ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನೀವೊಂದು 5 to 10 minutes ಮಾಡ್ಕೊಬೋದು. ಅಂದರೆ ಪ್ರಾಡಕ್ಟ್ಗಳು ನಿಮ್ಮ ಶೇಡಿಗೆ ತಕ್ಕಂತೆ, ಸೊ ಕನ್ಸೀಲರ್ ಆಗ್ಬೋದು, ಫೌಂಡೇಶನ್ ಆಗ್ಬೋದು, ಕಾಂಪ್ಯಾಕ್ಟ್ ಆಗ್ಬೋದು, ಸೊ ನಿಮಗೆ ಎಕ್ಸಾಕ್ಟ್ ಅವನಿಗೆ ಸೂಟ್ ಆಗುವಂಥ ತೊಗೊಂಡ್ರಿ ಅಂದರೆ, ಸೊ ಪ್ರಾಡಕ್ಟ್ಗಳನ್ನ ನೀವು ಬೈ ಮಾಡಿದ್ದೀರಾ ಅಂತ ಹೇಳೋದಾದರೆ, ಕ್ವಿಕ್ಕಾಗಿ ನೀವು ಈ ಸಿಂಪಲ್ ಮೇಕಪ್ನ ಮಾಡ್ಕೊಬೋದು. ಇದು ಡೈಲಿ ಕೂಡ ಮಾಡ್ಕೊಬೋದು ನೀವು. ಸೊ ಆದರೆ ಸ್ಕಿನ್ ಕೇರ್ನ ತುಂಬ ತುಂಬ ಇಂಪಾರ್ಟೆಂಟು. ಸ್ಕಿನ್ ಕೇರ್ CTM ಪ್ರೋಸೆಸ್ನ ನೀಟಾಗಿ ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ, ನೀವು ಆರಾಮೇ ಡೈಲಿ ಯೂಸಿಗೆ ಈ ಥರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಮೇಕಪ್ನ ಡೈಲಿ ವೇರಾಗಿ ಮಾಡ್ಕೋಬೋದು ನೀವು. ಇವಾಗ ಇಲ್ಲಿ ನಾನು ತೋರಿಸಿರೋ ಪ್ರಾಡಕ್ಟೇ ಅಂತಲ್ಲ, ನೀವು ಫಿಟ್ ಮೀ ಪ್ರಾಡಕ್ಟ್ಸ್ಗಳನ್ನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ಬಟ್ ತುಂಬ ಕೇರ್ಫುಲ್ಲಿ ನೀವು ಸ್ಕಿನ್ ಕೇರ್ ರೊಟೀನ್ನ ನೀಟಾಗಿ ಫಾಲೋ ಮಾಡಿ, ಅಂದರೆ CTM ಪ್ರೋಸೆಸ್ನ ನೀಟಾಗಿ ಫಾಲೋ ಮಾಡಿ ಕೂಡ ನೀವು ಡೈಲಿ ವೇಸ್ಗೆ ಈ ಥರ ಮೇಕಪ್ನ ನೀವು ಸಿಂಪಲಾಗಿ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.